ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಮುಂದಿನ ಕ್ಷೇತ್ರ ಕಡೂರು ಕಡೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬೆಳ್ಳಿ ಪ್ರಕಾಶ್ ನಿಂದ ದತ್ತ ಮತ್ತು ಕೆ ಎಸ್ ಆನಂದ್ ಹೋಗಬೇಕು ಸಿದ್ದರಾಮಯ್ಯ ಬಂದ್ರು ಅವ್ರ ಜೊತೆ ಕರ್ಕೊಂಡು ಹೋಗಬೇಕು ಚರ್ಚೆ ನಡೀತಾ ಇದೆ ಧನಂಜಯ್ ಇಲ್ಲೂ ಕೂಡ ವರ್ಸಸ್ ತ್ರಿಕೋನ ಇವ್ರಿಗೆ ಪ್ರಜ್ವಲ್ಗೆ ಪ್ರತಿಷ್ಠೆ ಹೌದು ರೇವಣ್ಣ ಅವರಿಗೆ ಪ್ರತಿಷ್ಠೆ ದೇವೇಗೌಡರಿಗೆ ಪ್ರತಿಷ್ಠೆ ಕುಮಾರಸ್ವಾಮಿಗೆ ಪ್ರತಿಷ್ಠೆ ಆದ್ರೆ ಜೆ ಡಿ ಎಸ್ ಪ್ರಬಲವಾಗಿಲ್ಲ ಅಷ್ಟೇ ಪ್ರತಿಷ್ಠೆ ಪ್ರಬಲವಾಗಿದೆ ದತ್ತ ಇರಲ್ಲ ಹೋಯ್ತಾರೆ 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 ಅಂತ ವರ್ಷದಿಂದ ಕುಮಾರಣ್ಣ ಎಳ್ಕ ಬಂದ್ರು ಕೇಳಲಿಲ್ಲ ರೇವಣ್ಣ ಏ ಹೋಗಲ್ಲ ಅವರು ಏ ಹೋಗಲ್ಲ ಅವರು ಅಂದ್ರು ಪ್ರಬಲರು ಬತ್ತಿವಿಂದಾಗ್ಲೂ ಕರ್ಕೊಳ್ಳಿಲ್ಲ ಅವ್ರನ್ನ ಹೌದು ಮನೆ ಬಾಗ್ಲಕ್ ಸೇರ್ಸುದಿಲ್ಲ ಕೆಲವ್ರನ್ನ ಜೆಡಿಎಸ್ ಎಸ್ ಅವರ ಅವಕಾಶವನ್ನ ಅವರೇ ಕಳೆದುಕೊಂಡರು ಅಲ್ಲಿ ಜೆಡಿಎಸ್ ಎರಡು ಸೇರಿ ಗೆದ್ದಿದ್ರು ಈಗ ದತ್ತ ಅವರು ಕೈನಲ್ಲಿ ಕಾಂಗ್ರೆಸ್ ನಾಯಕ ದತ್ತ ಅವರು ಕಾಂಗ್ರೆಸ್ ನಾಯಕ ಆನಂದ್ ಅವರು ಅವರಿಬ್ರು ಏನ್ ಮಾಡ್ತಾರೆ ಲೆಕ್ಕಾಚಾರಗಳು ಅವ್ರ ಲೆಕ್ಕಾಚಾರ ಮಾಡೋರ್ಗು ಬೆಳ್ಳಿ ಪ್ರಕಾಶ್ ಆರಾಮಾಗಿ ಕೂತಿರ್ತಾರೆ ಬೆಳ್ಳಿ ಬಂಗಾರವಾಗಿ ಕೆಲಸ ಆಗ್ತಾ ಇದೆ ಅಲ್ಲಿ ಬೆಳ್ಳಿ ಪ್ರಕಾಶ್ ಗೊತ್ತಲ್ಲ ಚುನಾವಣೆ ಮಾಡುವ ಕಲಾ ಕಲೆಯೂ ಕೂಡ ಬೆಳ್ಳಿ ಪ್ರಕಾಶ್ ಇದೆ ಅವರು ಎಂಎಲ್ ಎ ಕೆಜೆಪಿಯಿಂದ ನಿನ್ಸೋತಿದ್ದು ಮುಂಚೆ ಅವರು ಕಾಲೇಜ್ ರಾಜಕಾರಣ ಅದಾದ್ಮೇಲೆ ಜಿಲ್ಲಾ ಪಂಚಾಯತ್ ರಾಜಕಾರಣ ಅವ್ರ ಶ್ರೀಮತಿ ಅವ್ರ ರಾಜಕಾರಣ ಈ ಕಡೂರಲ್ಲಿ ಹಾವಳಿ ಇಡ್ತಾರೋ ರೀತಿ ಸೈರನ್ ಹಾಕೊಂಡ್ ಸೌಂಡ್ ಚರ್ಚೆ ಕಡೂರಲ್ಲಿ ಈ ಕಾಂಗ್ರೆಸ್ನ ಗೊಂದಲಗಳು ಜೆ ಡಿ ಎಸ್ ನ ಲೆಕ್ಕಾಚಾರಗಳು ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಬಂಗಾರದಂತ ಅವಕಾಶವನ್ನ ತಂದು ಕೊಟ್ಟಿದೆ ಕಡೂರಲ್ಲಿ ಸದ್ಯಕ್ಕೆ ಕಮಲ ಪಕ್ಷ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ವೀಕ್ಷಕರ ಫೈನ್ಲಿ ಐದು ಕ್ಷೇತ್ರಗಳಲ್ಲಿ ಶೃಂಗೇರಿ ಮೂಡಿಗೆರೆಯಲ್ಲಿ ಜೆಡಿಎಸ್ ಚಿಕ್ಕಮಗಳೂರು ತರೀಕೆರೆಯಲ್ಲಿ ಹಾಗೆ ಕಡೂರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಈ ಮೂಲಕ ವೀಕ್ಷಕರೇ ಏನು ಒಂದು ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿತ್ರದುರ್ಗದಲ್ಲಿ ಆರಲ್ಲಿ ಐದು ಬಿಜೆಪಿ ಒಂದು ಜೆ ಡಿ ಎಸ್ ದಾವಣಗೆರೆಯ ಏಳರಲ್ಲಿ ಒಂದು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಪಕ್ಷೇತರ ಅದು ವಾಗೇಶ್ವಾಮಿ ಮೈಕೊಂಡದಲ್ಲಿ ಹಾಗೆ ಶಿವಮೊಗ್ಗದ ಏಳು ಕ್ಷೇತ್ರಗಳಲ್ಲಿ ಐದರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಜೆ ಬಿಜೆಪಿ ಎರಡರಲ್ಲಿ ಜೆಡಿಎಸ್ ಈ ಮೂಲಕ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಹದಿನಾಲ್ಕರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ಐದರಲ್ಲಿ ಜೆಡಿಎಸ್ ಒಂದರಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಕಾಯ್ಕಾಲ್